ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಅಮಿತ್ ಶಾ ಅವರ ಎಂಟ್ರಿ ಆಗುತ್ತೆ. ಹಳೆ ಮೈಸೂರನ್ನ ಟಾರ್ಗೆಟ್ ಮಾಡ್ಕೊಂಡು ಅಮಿತ್ ಶಾ ಮೈಸೂರಿನಾದ್ಯಂತ ಮಿಂಚಿನ ಸಂಚಾರವನ್ನ ಇವತ್ತು ನಡೆಸುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಎಂಟ್ರಿ ಕೊಡ್ತಾರೆ. ಬೆಳಗ್ಗೆ 10:30 ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಎಂಟ್ರಿ ಕೊಡ್ತಾರೆ. ಚಾಮುಂಡಿ ದೇವಿಯ ದರ್ಶನವನ್ನ ಪಡೆದು ಅದಾದ ನಂತರ ರೋಡ್ ಶೋವನ್ನ ಆರಂಭ ಮಾಡುತ್ತಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ದೇವಿಯ ದರ್ಶನದ ಬಳಿಕ ಪ್ರಯಾಣ ಮಾಡುತ್ತಾರೆ. ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ ಮುಖಾಂತರ ಗುಂಡ್ಲುಪೇಟೆಗೆ ಅಮಿತ್ ಶಾ ಬಂದಿಳಿತಾರೆ. ಗುಂಡ್ಲುಪೇಟೆಯಲ್ಲಿ ಅಲ್ಲಿನ ಅಭ್ಯರ್ಥಿಯ ಪರವಾಗಿ ಅಮಿತ್ ಶಾ ರೋಡ್ ಶೋನಲ್ಲಿ ಭಾಗವಹಿಸುತ್ತಾರೆ. ಅಭ್ಯರ್ಥಿ ನಿರಂಜನ್ ಕುಮಾರ್ ಅವರ ಪರವಾಗಿ ಅಮಿತ್ ಶಾ ಮತಯಾಚನೆಗಿಳಿತಾರೆ. ಮತಯಾಚನೆಯ ನಂತರ 1:40 ಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಹಾಸನಕ್ಕೆ ಅಮಿತ್ ಶಾ ತೆರಳುತ್ತಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಅಮಿತ್ ಶಾ ಪ್ರಚಾರಕ್ಕೆ ಇಳಿತಾರೆ. ಸಕಲೇಶಪುರ ತಾಲೂಕಿನಲ್ಲಿ ಈಗಾಗಲೇ ಒಂದಿಷ್ಟು ಕಾರ್ಯಕ್ರಮಗಳನ್ನು ರೆಡಿ ಮಾಡ್ಕೊಳ್ಳಲಾಗಿದೆ. ಅಮಿತ್ ಶಾ ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಆಗಮಿಸುತ್ತಾರೆ. ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತಾರೆ. ಚಾಮುಂಡಿ ದೇವಿಯ ದರ್ಶನ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಗುಂಡ್ಲುಪೇಟೆ ತೆರಳುತ್ತಾರೆ. ಗುಂಡ್ಲುಪೇಟೆಯಲ್ಲಿ ರೋಡ್ ಶೋನಲ್ಲಿ ಅಮಿತ್ ಶಾ ಭಾಗವಹಿಸುತ್ತಾರೆ. ಅಲ್ಲಿಂದ ನೇರವಾಗಿ ಹಾಸನ ಕಡೆ ಹೊರಡುತ್ತಾರೆ. ಸಕಲೇಶಪುರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗವಹಿಸುತ್ತಾರೆ. ಅಮಿತ್ ಶಾ ಅವರ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಏನೇನು ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಅಮಿತ್ ಶಾ ಅವರು ಬೆಳಿಗ್ಗೆ ಮೈಸೂರಿಗೆ ಆಗಮಿಸುವ ಕ್ಷಣದಿಂದ ಹಿಡಿದು ಹಾಸನಕ್ಕೆ ತೆರಳುವವರೆಗೆ ಏನೇನು ಕೆಲಸಗಳು ನಡೆಯುತ್ತೆ, ಸದ್ಯಕ್ಕೆ ಟಿಪಿ ಏನು ಪ್ಲಾನ್ ಆಗಿದೆ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗಳು ಪಾಯಿಂಟ್ ಟು ಪಾಯಿಂಟ್ ಮಾಹಿತಿಗಳು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ. ಸೊ 12:50 ರಿಂದ 1:50 ರವರೆಗೆ ರೋಡ್ ಶೋ ನಲ್ಲಿರ್ತಾರೆ. ಅದಾದ್ಮೇಲೆ 1:55 ಕ್ಕೆ ಕಾರಿನ ಮುಖಾಂತರ ಗುಂಡ್ಲುಪೇಟೆ ಹೆಲಿಪ್ಯಾಡ್ಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿಂದ ನೇರವಾಗಿ ಗುಂಡ್ಲುಪೇಟೆಯಿಂದ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣವನ್ನು ಹಾಸನ ಕಡೆ ಬೆಳೆಸ್ತಾರೆ. ಸೊ ಈ ಸಮಯದಲ್ಲಿ ಒಂದು 10-15 ನಿಮಿಷ ಹೆಚ್ಚು ಕಮ್ಮಿ ಆಗಬಹುದು. ಈಗಾಗಲೇ 10:30 ಕ್ಕೆ ಅಮಿತ್ ಶಾ ಅವರ ಎಂಟ್ರಿ ಚಾಮುಂಡಿ ಬೆಟ್ಟಕ್ಕೆ ಆಗಬೇಕು ಅಂತಿತ್ತು, ಆದರೆ ಸದ್ಯಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ. 11 ಗಂಟೆ ಹೊತ್ತಿಗೆ ಅಮಿತ್ ಶಾ ಅವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಆಗಮಿಸ್ತಾರೆ. 11:30 ರ ನಂತರ ಗುಂಡ್ಲುಪೇಟೆಯಲ್ಲಿ ಭಾಗವಹಿಸ್ತಾರೆ. ಅಂದರೆ ಸರಿಸುಮಾರು ಅವರು ಗುಂಡ್ಲುಪೇಟೆಯಲ್ಲಿ ರೋಡ್ ಶೋ ಆರಂಭ ಮಾಡಬೇಕಾದ್ರೆ 12 ಗಂಟೆ ಆಗಿರುತ್ತೆ. ಅದಾದಮೇಲೆ 1:40 ರವರೆಗೂ ಕೂಡ ರೋಡ್ ಶೋನಲ್ಲಿ ಭಾಗವಹಿಸ್ತಾರೆ. ಅಲ್ಲಿಂದ ನೇರವಾಗಿ ಹಾಸನಕ್ಕೆ ಹೋಗ್ತಾರೆ. ಹಾಸನದ ಆಲೂರಿಗೆ ಹೋಗ್ತಾರೆ. ಆಲೂರಿನಿಂದ ವಾಪಸ್ ಮೈಸೂರು ವಿಮಾನ ನಿಲ್ದಾಣಕ್ಕೆ 5 ಗಂಟೆಗೆ ಅವರು ಆಗಮಿಸ್ತಾರೆ. 5:05 ಕ್ಕೆ ಅಲ್ಲಿಂದ ಮತ್ತೆ ವಿಮಾನದಲ್ಲಿ ತಮ್ಮ ಪ್ರಯಾಣವನ್ನು ದೆಹಲಿ ಕಡೆಗೆ ಬೆಳೆಸ್ತಾರೆ, ಸಾರಿ ಹುಬ್ಬಳ್ಳಿ ಕಡೆ ಬೆಳೆಸ್ತಾರೆ. 6:30 ಕ್ಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅಮಿತ್ ಶಾ ಅವರ ಆಗಮನ ಆಗುತ್ತೆ. ಹುಬ್ಬಳ್ಳಿಯಲ್ಲಿ ಒಂದು ಸಣ್ಣ ಸಭೆ, ಖಾಸಗಿ ಹೋಟೆಲ್ಗೆ ಆಗಮಿಸ್ತಾರೆ ಹುಬ್ಬಳ್ಳಿಯಲ್ಲಿ. ಆ ಹೋಟೆಲ್ನಲ್ಲಿ ರಣತಂತ್ರದ ಒಂದು ಸಭೆಯನ್ನು ಅಮಿತ್ ಶಾ ಕರೆಯುವ ಸಾಧ್ಯತೆ. 7:00 ರಿಂದ 8 ಗಂಟೆವರೆಗೆ ಚುನಾವಣಾ ನಿರ್ವಹಣಾ ಸಮಿತಿ ಜೊತೆ ಒಂದು ಸಭೆ ನಡೆಯುತ್ತೆ. ರಾತ್ರಿ 8:05 ಕ್ಕೆ ಅಲ್ಲಿ ಊಟ ಮಾಡಿ ಅಲ್ಲಿಯೇ ಅಮಿತ್ ಶಾ ವಿಶ್ರಾಂತಿಯನ್ನು ಪಡಿತಾರೆ.